साई राम आत्मीय वीक्षक बांधवरिगे इवत्तिन जीवनामृत कार्यक्रम के स्वागत सुस्वागत वीक्षकरे इवत्तु ओंदु एल्लरिगू बेकागुवंत ओंदु एपिसोड माड्ता इद्दीनि याकेंतंद्रे नेन्ने कार्यक्रमदल्लि ಒಬ್ಬರು ಕಾಲ್ ಮಾಡಿ ಕೇಳಿದ್ರು ಬಳ್ಳಾರಿನೋ ಅಥವಾ ಯಾರೋ ಹುಬ್ಳಿಯಿಂದನೋ ಬಳ್ಳಾರಿಯಿಂದ ಯಾರೋ ಒಬ್ಬರು ಕಾಲ್ ಮಾಡಿದರು ಅವರಿಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸಿಂದ ನನಗೆ ಎರಡು ಕಣ್ಣು ಕೂಡ ಕಾಣ್ತಾ ಇಲ್ಲ ಅಂಥೇಳಿ ಫೋನಲ್ಲಿ ಹೇಳಿದ್ರು ನಾಲ್ಕು ಬಾರಿ ಆಪ್ರೇಷನ್ ಆಗಿದೆ ಆದರೂ ಕೂಡ ನನಗೆ ಕಣ್ಣು ಕಾಣ್ತಾ ಇಲ್ಲ ಒಂದು 15 ದಿವಸ ಆಪ್ರೇಷನ್ ಆದಾಗ 15 ದಿವಸ ಕಾಣ್ತು ಆಮೇಲೆ ಮತ್ತೆ ಕಾಣ್ತಾ ಇಲ್ಲ ಅಂಥೇಳಿ ಪಾಪ ನೊಂದು ಶನಿವಾರ ಕಾಲಲ್ಲಿ ಮಾತಾಡಿದ್ರು ಇದು ದೋಷನೋ ಅಥವಾ ಕಾಯಿಲೆನೋ ಅನ್ನೋ ಬಗ್ಗೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ದೋಷ ಅಂದರೆ ಯಾವುದಲ್ಲಿ ಇರ್ಬೋದು ಅನ್ನೋದನ್ನು ಡೀಪಾಗಿ ಹೋಗಿ ಅರ್ಥ ಮಾಡ್ಕೊಳ್ಳೋಣ ಆದರೆ ಈ ಕಾಯಿಲೆ ಇವತ್ತಿಗೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಮೊದಲನೇದಾಗಿ ಡಯಾಬಿಟಿಕ್ ಅನ್ನೋದು ಒಂದು ಕಾಯಿಲೆ ಆ ಕಾಯಿಲೆಯಲ್ಲಿ ಏರುಪೇರಾದಾಗ ಕಣ್ಣು ದೃಷ್ಟಿ ಹೋಗುತ್ತೆ ಅಥವಾ ಏನಾದರೂ ಗ್ಯಾಂಗ್ರೀನ್ ಆದರೆ ಆ ಗ್ಯಾಂಗ್ರೀನ್ ಆ ಕಾಲನ್ನ ಕಟ್ ಮಾಡಿಬಿಡ್ತಾರೆ ಆ ಪೋರ್ಷನ್ ಆ ಕೊಳತೋಗ್ತಾ ಇರ್ತದಲ್ಲ ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಇವತ್ತಿನ ದಿವಸ ಇದು ಇವತ್ತಿನ ಸಮಾಜದಲ್ಲಿ ಮಾಡ್ತಿರೋ ಟ್ರೀಟ್ಮೆಂಟು ಡಯಾಬಿಟಿಸ್ ಬಂದಾಗ ಸಕ್ಕರೆ ಕಾಯಿಲೆ ಇದ್ದಾಗ ಕೆಲವರಿಗೆ ಕಣ್ಣು ಮಂಜಾಗುತ್ತೆ ದೂರದೃಷ್ಟಿ ಚೆನ್ನಾಗಿ ಕಾಣೋದಿಲ್ಲ ದೂರದಲ್ಲಿ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ಹತ್ರದ್ದು ಕೂಡ ಸ್ವಲ್ಪ ಹೋಗ್ತಾ ಹೋಗ್ತಾ ಅವ್ರಿಗೆ ಏಜ್ ಆಗ್ತಿದ್ದಂಗೆ ಕಾಣೋದಿಲ್ಲ ಹತ್ರದ್ದು ಕೂಡ ಓದೋಕ್ಕೆ ಮಾಡೋಕ್ಕೆ ಕಾಣೋದಿಲ್ಲ ಡಯಾಬಿಟಿಸ್ ಇಲ್ಲ ಅಂದ್ರಿಗೂ ಕೂಡ ಕೆಲವರಿಗೆ ದೂರದ ಕಾಣಲ್ಲ ಡಯಾಬಿಟಿಸ್ ಇಲ್ಲ ದೂರದ ಕಾಣಲ್ಲ ಏಜು ಏಜ್ನಿಂದ ಬರುವಂಥದ್ದು ಡಯಾಬಿಟಿಸ್ ಇಲ್ಲ ಹತ್ರದ್ದು ಕೂಡ ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕಣ್ಣಿನ ದೃಷ್ಟಿ ದೋಷ ಇರ್ತದೆ ಇಲ್ಲಿ ಡಯಾಬಿಟಿಕ್ ಇರುವಂಥ ಪೇಷೆಂಟ್ಗೆ ಎರಡು ಕಣ್ಣಿನ ಕಾರ್ಯ ಕಾಣ್ತಾ ಇಲ್ಲ ನನಗೆ ಅಂತ ಹೇಳಿ ಕಾಲಲ್ಲಿ ಕೇಳಿದಾಗ ನಾನು ಅವ್ರಿಗೆ ನಿಮ್ಮ ತಂದೆಗಿತ್ತ ಡಯಾಬಿಟಿಸ್ ಅಂತ ಕೇಳಿದೆ ಇಲ್ಲ ತಂದೆಗಿಲ್ಲ ತಾಯಿಗಿತ್ತು ತಾಯಿಗಿದೆ ಅಂತ ಹೇಳಿದರು ವಿಶೇಷವಾಗಿ ಈ ಕಾಯಿಲೆಯಲ್ಲಿ ಏನಪ್ಪ ಒಂದು ವಿಶೇಷತೆ ಅಂದರೆ ತಾಯಿಗಿದ್ದರೆ ಮಗನಿಗೆ ಬರುತ್ತೆ ತಂದೆಗಿದ್ದರೆ ಮಗಳಿಗೆ ಬರುತ್ತೆ ಇದು ತಂದೆ ತಾಯಿ ಇಬ್ರಿಗೂ ಇತ್ತು ಅಂದರೆ ಮಕ್ಕಳು ಮೊಮ್ಮಕ್ಕಳಿಗೂ ಬರುತ್ತಿದ್ದು ಇದು ಡಯಾಬಿಟಿಕ್ ಅನ್ನೋದು ನನ್ನ ಅನುಭವದ ಆಧಾರದ ಮೇಲೆ ಇದು ಒಂದು ಕಾಯಿಲೆ ಅಲ್ಲ ಇದೇ ಮೆಟಾಬಾಲಿಸಮ್ ಡಿಸಾರ್ಡರ್ಸ್ ಅಂತ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಅಂಗ ನಮ್ಮ ಹೊಟ್ಟೆಯಲ್ಲದಲ್ಲಿ ಇದೆ ಕರುಳ ಹತ್ರ ಲಿವರ್ ಹತ್ರ ಒಂದು ಅಂಗ ಇದೆ ಪ್ಯಾಂಕ್ರಿಯಾಸ್ ಅಂತ ಮೇದೋಜೀರಕಾಂಗ ಅಂತೇಳಿ ಆ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಅಂಗ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ ಡೈಲಿ 365 ದಿವಸ 24 ಗಂಟೆ ನಾವು ಸಾಯೋವರೆಗೂ ಆ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಸ್ಮಾಲ್ ಬೇವಿನ ಎಲೆ ಟೈಪಲ್ಲಿ ಇರ್ತದೆ ಬೇವಿನ ಎಲೆ ಇದೆಯಲ್ಲ ಆ ಟೈಪಲ್ಲಿ ಆ ಆಕಾರದಲ್ಲಿ ಇರೋವಂಥ ಒಂದು ಸಣ್ಣ ಮಾಂಸದ ಮುದ್ದೆ ಇದಕ್ಕೆ ಎಂಡೋಕ್ರೈನ್ ಸಿಸ್ಟಮ್ಸ್ ಅಂತಲೂ ಕರೀತಾರೆ ಆ ಎಂಡೋಕ್ರೈನ್ ನಿರ್ನಾಳ ಗ್ರಂಥಿ ಅಂತ ಹೇಳ್ತಾರೆ ಆ ಎಂಡೋಕ್ರೈನ್ ಸಿಸ್ಟಮ್ ಏನು ಮಾಡುತ್ತೆ ಸರಿಯಾದ ರೀತಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡೋದು ಕಮ್ಮಿ ಆಗಿಬಿಡ್ತದೆ ಹಾಗೆ ಅವನು ಡಯಾಬಿಟಿಕ್ ಅಂತ ಕರೀತಾರೆ ಇನ್ಸುಲಿನ್ ಡಿಫಿಷಿಯನ್ಸಿ ಆದಾಗ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಕಮ್ಮಿ ಆದಾಗ ಇದಕ್ಕೊಂದು ಕಾಯಿಲೆ ಅಂತ ಹೆಸರಿಟ್ರು ಅದು ಸಕ್ಕರೆ ಕಾಯಿಲೆ ಅಂತಂದರು ಕೆಲವರಿಗೆ ರಕ್ತದಲ್ಲಿರ್ತದೆ ಸಕ್ಕರೆ ಅಂಶ ಕೆಲವರಿಗೆ ಮೂತ್ರದಲ್ಲಿರ್ತದೆ ಮೂತ್ರದಲ್ಲಿ ಇದರಲ್ಲಿ ಎರಡು ವೆರೈಟಿ ಕಾಯಿಲೆ ಇದೆ ಒಂದು ಟೈಪ್ 1 ಆ್ಯಂಡ್ ಟೈಪ್ 2 ಅಂತೇಳಿ ಟೈಪ್ 1 ಅನ್ನೋದು ಕೆಲವರಿಗೆ ಪರಂಪರೆಯಾಗಿ ಬಂದಿರ್ತದೆ ಅನುವಂಶತೆ ಹೆರಿಡಿಟರಿ ಮೇಲೆ ಜೀನ್ಸಲ್ಲಿ ಬಂದಿರ್ತದೆ ಜೆನೆಟಿಕ್ಸ್ ಪ್ರಕಾರ ಟೈಪ್ 2 ಕೆಲವರಿಗೆ ಒಬ್ರಿಗಿರುತ್ತೆ ತಂದೆಗಿಲ್ಲದೆ ಇರ್ಬೋದು ತಾಯಿಗಿಲ್ಲದೆ ಇರ್ಬೋದು ಮಗಂಗಿರ್ಬೋದು ಮಗಳಿಗಿರ್ಬೋದು ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಮಾತ್ರೆನ ಸಾಯೋವರೆಗೂ ತೊಗೋಬೇಕು ಡಯಾಬಿಟಿಕ್ದು ಕಮ್ಮಿ ಇರಲಿ ಜಾಸ್ತಿ ಇರಲಿ ಅಥವಾ ನಾರ್ಮಲ್ ಇದ್ದರೂ ಕೂಡ ನೀವು ಮಾತ್ರೆ ಬಿಡಬಾರ್ದು ಅಂತೇಳಿ ಡಾಕ್ಟ್ರು ಬರ್ಕೊಟ್ಟಿರ್ತಾರೆ ಅವ್ರು ಡೈಲಿ ತೊಗೋತಾ ಇರ್ತಾರೆ ಕೆಲವರಿಗೆ ಇನ್ನೂ ತುಂಬ ಜಾಸ್ತಿ ಆಯಿತು ಅಂದರೆ ಇನ್ಸುಲಿನ್ ಇಂಜೆಕ್ಷನ್ನ ತೊಗೊಳ್ಳಿ ಅಂತಾರೆ ಇಂಜೆಕ್ಷನ್ ಅವರೇ ಚುಚ್ಕೋಬೇಕು ಇಲ್ಲ ನರ್ಸ್ ಹತ್ರ ಅಥವಾ ಯಾರ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕು
ಇದು ಒಂದು ಈ ಕಾಯಿಲೆಗೆ ನಡೆಯುತ್ತಿರುವಂತ ಈಗಿನ ಯುಗದಲ್ಲಿ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಕೊಡ್ತಿರುವ ಟ್ರೀಟ್ಮೆಂಟ್ ಇದು. ಇದನ್ನೇ ನಾವು ಸ್ವಲ್ಪ ಒಂದು 300 ವರ್ಷ ಹಿಂದೆ ತಿರುಗಿ ನೋಡಿದಾಗ 500 ವರ್ಷ ಹಿಂದೆ ನೋಡಿದಾಗ ಒಂದು ಯುಗ ಹಿಂದೆ ನೋಡಿದಾಗ ಮಧುಮೇಹ ರೋಗ ಅಂತ ಪೂರ್ವ ಜನ್ಮ ಪ್ರಾರಬ್ಧ ರೋಗ ನಿವಾರಣಾರ್ಥಂ ಮಧುಮೇಹ ಹೃದಯಘಾತ ಅಪಸ್ಮಾರ ಕುಷ್ಠ ಕ್ಷಯ ರೋಗ ನಿವಾರಣಾರ್ಥಂ ಅಂತ ಸಂಕಲ್ಪದಲ್ಲಿ ಬರ್ತದೆ. ಈ ಡಯಾಬಿಟಿಕ್ ಅನ್ನೋ ಕಾಯಿಲೆ ಈಗ ಮೊನ್ನೆ ಮೊನ್ನೆ ಬಂದಿದ್ದಲ್ಲ, ಇದು ರಾಮನ ಕಾಲದಲ್ಲೂ ಇತ್ತಂತೆ, ಕೃಷ್ಣನ ಕಾಲದಲ್ಲೂ ಇತ್ತಂತೆ, ಕೃತ ತ್ರೇತ ದ್ವಾಪರ ಯುಗದಲ್ಲ ಇದ್ದಂಥ ಕಾಯಿಲೆ ಇದು. ಇದನ್ನು ಕಾಯಿಲೆ ಅಂತ ಕನ್ಸಿಡರ್ ಮಾಡಿಲ್ಲ, ಅದೊಂದು ಡಿಸಾರ್ಡರ್ನೆಸ್, ಒಂದು ಏರುಪೇರು ಆಗುವಂಥದ್ದು, ಅದರಿಂದ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅಂತ ಚರಕ ಮುನಿಗಳು ಸುಶ್ರುತ ಮುನಿಗಳು ಹೇಳ್ತಾರೆ. ಮಧು ಅಂದರೆ ಸಿಹಿ ಅಂತ, ಮೇಹ ಅಂದರೆ ಉತ್ಪತ್ತಿ ಮಾಡುವಂಥದ್ದು, ಸಿಹಿಯನ್ನು ಉತ್ಪತ್ತಿ ಮಾಡುವಂಥ ಕಾಯಿಲೆ ಮಧುಮೇಹ. ಅದರಿಂದ ಸಕ್ಕರೆ ಅಂಶ ಕಮ್ಮಿ ಆದಾಗ ಅತಿ ಜಾಸ್ತಿ ಆದಾಗ ಆಗುವಂಥ ಏರುಪೇರುಗಳಲ್ಲಿ ಇದು ಒಂದು ಕಾಯಿಲೆ ಅಂತ ಗಣನೆಗೆ ತೊಗೊಂಡ್ರು. ಇದು ಯಾಕೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಯಾತಕ್ಕೆ ಎರಡು ಕಣ್ಣು ದೃಷ್ಟಿ ಹೋಗ್ತಾ ಇದೆ ಅಂತ, ಒಂದು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಲಿಲ್ಲ ಮನುಷ್ಯ ಅಂದಾಗ ಡಯಾಬಿಟಿಕ್ ಬರೋಕ್ಕೆ ಸಾಧ್ಯತೆ ಉಂಟು. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ಕೆಲಸಕ್ಕೆ ಬಾರದೆಲ್ಲ ತಲೆಗೆ ಹಾಕ್ಕೊಂಡು ಡಸ್ಟ್ಬಿನಲ್ಲಿ ಹಾಕ್ಕೊಂಡು ಚಿಂತೆ ಮಾಡ್ತಾ ಇರೋದು, ನಿರ್ದಿಷ್ಟವಾದ ಕಾಲ ಅನಿರೀಕ್ಷಿತವಾಗಿ ವಿಚಿತ್ರವಾಗಿ ಚಿಂತನೆ ಮಾಡೋದು, ನಮ್ಮ ವಿಚಿತ್ರವಾದ ನಡವಳಿಕೆ, ಅತಿಯಾದ ಕೋಪ, ಅತಿಯಾದ ಏನು ಅಹಂಕಾರ, ಅಸೂಯೆ, ಇವೆಲ್ಲ ನಮ್ಮ ಆ್ಯಟಿಟ್ಯೂಡ್ನಲ್ಲಿ ಇರುವಂಥ ಗೊಂದಲಗಳಿಂದ ಉತ್ಪತ್ತಿಯಾಗುವಂಥ ಕಾಯಿಲೆ ಈ ಸಕ್ಕರೆ ಕಾಯಿಲೆ. ತಿನ್ನೋ ಆಹಾರದಿಂದ ಬರಲ್ಲ ಇದು ಕಾಯಿಲೆ. ಡಯಾಬಿಟಿಕ್ಕು ಯಾವುದೇ ರೀತಿ ನೀವು ಏನೇ ತಿಂದರೂ ಬರಲ್ಲ. ಯಾವಾಗ ಬರುತ್ತೆ ಡಯಾಬಿಟಿಸು? ಸುಸ್ತು, ಸಿಕ್ಕಾಪಟ್ಟೆ ಚಿಂತನೆ ಮಾಡಿದ್ರೆ, ಸಿಕ್ಕಾಪಟ್ಟೆ ಕೊರಗಿದ್ರೆ, ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ್ರೆ, ಸಿಕ್ಕಾಪಟ್ಟೆ ಅಸೂಯೆ ಮಾಡಿಕೊಂಡ್ರೆ, ಸಿಕ್ಕಾಪಟ್ಟೆ ದುರಹಂಕಾರ, ಮತ್ತು ನಾವು ಸಿಕ್ಕಾಪಟ್ಟೆ ಯಾವಾಗಲೋ ಒಂಥರ ತಿನ್ನೋದು, ಬೆಳಗಿನ ತಿಂಡಿ ಮಧ್ಯಾಹ್ನ ತಿನ್ನೋದು, ಮಧ್ಯಾಹ್ನದ ಊಟ ರಾತ್ರಿ ಮಾಡೋದು, ಸರಿಯಾಗಿ ಊಟ ಮಾಡದೇ ಇರೋದು, ಸರಿಯಾಗಿ ರೆಸ್ಟ್ ತಗೊಳ್ಳಿಲ್ಲ ಅಂದರೆ, ಈ ಒಂದು ಜೀವನ ಶೈಲಿಯಲ್ಲಿ ಬರುವಂಥ ಕಾಯಿಲೆ ಈ ಡಯಾಬಿಟಿಕ್ ಅಂತ, ಸಕ್ಕರೆ ಕಾಯಿಲೆ. ಇಲ್ಲದ್ರೆ ತಿನ್ನೋ ಹಣ್ಣು, ತಿನ್ನುವಂಥ ಸೊಪ್ಪು, ಊಟ ಮಾಡುವಂಥ ಪದಾರ್ಥಗಳಿಂದ ಬರೋದಲ್ಲ ಇದು ಕಾಯಿಲೆ, ನಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಆದಾಗ ಬರುವಂಥ ಕಾಯಿಲೆ ಈ ಡಯಾಬಿಟೀಸ್ ಅಂತ. ಇದು ಯಾರಾದ್ರು ಒಬ್ಬರು ಬಂತು ಅಂದರೆ ಅವ್ರ ಮನೆ ಮಂದಿಗೆಲ್ಲ ರಕ್ತದಲ್ಲಿ ವಂಶಪಾರಂಪರ್ಯಕ್ಕೆ ಬಂದುಬಿಡುತ್ತೆ. ಅದರಿಂದ ಡಯಾಬಿಟಿಕ್ ಅನ್ನೋದು ಕಾಯಿಲೆ ಅಲ್ಲ, ಅದು ಶರೀರದಲ್ಲಿ ಬಾಡಿ ಮೆಟಾಬಾಲಿಸಮ್ನ ಡಿಸಾರ್ಡರ್ನೆಸ್ ಅಂತ ನಾವು ತಿಳ್ಕೊಂಬಿಟ್ರೆ ಕಾಯಿಲೆ ಗುಣ ಆಗಿಬಿಡುತ್ತೆ. ಯಾರಿಗೆ ಡಯಾಬಿಟೀಸ್ ಇದೆಯೋ ಅವ್ರಿಗೇನಾದರೂ ಆ ಟೈಪ್ 1 ಆಗಲಿ ಟೈಪ್ 2 ಆಗಿರಲಿ, ಎಲ್ಲರೂ ಒಂದು ಗಾಜಿನ ಮೇಲೆ ಕಾಲಿಟ್ಬಿಟ್ರೆ, ಅಥವಾ ಒಂದು ಮುಳ್ಳು ಚುಚ್ಕೊಂಬಿಟ್ರೆ, ಒಂದು ಮೊಳೆ ಚುಚ್ಕೊಂಬಿಟ್ರೆ, ಒಂದು ಗಾಜಿನ ತುಂಡು ಏನೋ ಚುಚ್ಕೊಂಬಿಟ್ರೆ, ಅಥವಾ ಸಣ್ಣ ಪುಟ್ಟದ್ದು ಏನೋ ತಗಳಿ ಏಟಾಗಿ ರಕ್ತ ಬಂದುಬಿಟ್ರೆ, ಅವ್ರಿಗೇನಾಗುತ್ತೆ ಆ ಜಾಗದಲ್ಲಿ ಕೇರ್ ತಗೊಳ್ಳಿಲ್ಲ ಅಂದರೆ ಗ್ಯಾಂಗ್ರೀನ್ ಅಂತ ಆಗಿಬಿಡುತ್ತೆ. ಆ ಗ್ಯಾಂಗ್ರೀನ್ ಆಗ್ತಾ 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 ಬೆರಳೆ ಕಟ್ ಮಾಡಬೇಕಾಗ್ಬೋದು, ಕಾಲೇ ಕಟ್ ಮಾಡ್ಕೊಬರ್ಬೋದು, ಏನೋ ಒಂದು ಮಾಡಿಬಿಡ್ತಾರೆ ಅದನ್ನು. ಈಗಿನ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅದರಿಂದ ಈ ಒಂದು ಕಾಯಿಲೆನ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಇದು ಒಂದು ಪಕ್ಕಕ್ಕಿಡೋಣ. ಎರಡನೇದು ಈಗ ಮುಖ್ಯವಾಗಿ ನಾವು ಮಾತಾಡ್ತಿರೋದು ಕಣ್ಣಿನ ದೃಷ್ಟಿ ಹೋಗ್ತಾ ಇದೆ ಡಯಾಬಿಟಿಸ್ ಇರೋರಿಗೆ ಅಂತ. ಬ್ಲರ್ನೆಸ್ ಬರ್ತದೆ, ಮಂಕು ಮಂಕಾಗುತ್ತೆ, ಒಂಥರ ಮಂಜು ಮಂಜು ಥರ ಕಾಣುತ್ತೆ ಡಯಾಬಿಟಿಕ್ ಇರೋರಿಗೆ. ಅಂಥವರು ಅಥವಾ ಕಣ್ಣಿನ ದೃಷ್ಟಿನೇ ಕಳ್ಕೊಂಬಿಟ್ಟಿರ್ತಾರೆ ಡಯಾಬಿಟಿಸಿಂದ, 4 ಬಾರಿ ಆಪ್ರೇಷನ್ ಆಯಿತು ಅಂತ ಹೇಳಿದ್ರು, ಇದು ಡಾಕ್ಟ್ರಿಗೆ ಅದು ಕಾಯಿಲೆ ಯಾವುದು ಅಂತ ಗೊತ್ತಾಗಿಲ್ವೋ ಏನೋ, ಅಥವಾ ಗೊತ್ತಿಲ್ಲದೆ ಏನೋ ಒಂದು ಮಾಡಿಬಿಟ್ಟು ಆ ಇರೋ ಕಣ್ಣನ್ನು ಹಾಳು ಮಾಡಿಬಿಟ್ಟಿದ್ದಾರೋ ಏನೋ ಅದು ಗೊತ್ತಿಲ್ಲ. ಎರಡನೇದು ಅವ್ರಿಗೆ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಮತ್ತೆ ಸರಿಯಾಗಿ ಕಾಣ್ತಿತ್ತೋ ಏನೋ ಬೇರೆ ರೀತಿಯಲ್ಲಿ, ಆಪ್ರೇಷನ್ ಮಾಡಿದ್ರೆ ಕಾಣುತ್ತೆ ಅಂತೇಳಿ ಮಾಡಿದರೆ ಆದರೂ ಕಣ್ಣು ದೃಷ್ಟಿ ಬಂದಿಲ್ಲ ಅಂದರೆ ಕಾಯಿಲೆ ಗೊತ್ತಾಗಿದೆ. ಒಂದು ಕಾಯಿಲೆ ಗೊತ್ತಿಲ್ಲದೇ, ಕಾಯಿಲೆ ಏನು ಅಂತ ಗೊತ್ತಿಲ್ಲದೇ ಆಪ್ರೇಷನ್ ಮಾಡಿರೋದು ದೊಡ್ಡ ತಪ್ಪು. ಕಾಯಿಲೆ ಏನು ಅಂತ ಗೊತ್ತಾಗಿದೆ, ಆಪ್ರೇಷನ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಮಾಡಿದರೆ ಆದರೂ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇರ್ಬೋದು. ಮೂರನೇದು ಅದು ನೆಸೆಸಿಟಿ ಇದೆಯಾ ಆಪ್ರೇಷನ್ ಮಾಡಲಿಕ್ಕೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟು. ನಾಲ್ಕನೇದು ಈಗಿನ ಒಂದು ಏನು ನಮ್ಮ ಬದುಕಿನ ಶೈಲಿ ಏನಿದೆಯೋ, ಜೀವನ ಶೈಲಿ ಏನಿದೆಯೋ, ಅದರಲ್ಲೇನಾದ್ರೂ ಕರೆಕ್ಷನ್ಸ್ ಮಾಡ್ಕೊಂಡಿದ್ರೆ ಸರಿಯಾಗಿ ಇರ್ತಿತ್ತು ಕಣ್ಣು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿತ್ತು. ಈ 4 ದೃಷ್ಟಿಯಿಂದಲೂ ನಾವು ನೋಡಿದಾಗ ಫೇಲ್ಯೂರ್ ಆಗೋಗಿದೆ, ಈಗ ಅವರಿಗೆ ಕಣ್ಣು ಕಾಣ್ತಿಲ್ಲ. ಈಗ ಮರ್ಮ ಮಾಡಿದ್ರೆ ಬರುತ್ತಾ ಅಂತ ಕೇಳಿದ್ದಾರೆ ಅವರು. ಖಂಡಿತ ಹಿಂದಿನ ಕಾಲದಲ್ಲಿ ಈ ದೋಷಕ್ಕೆ ಆಪ್ರೇಷನ್ ಬದಲು ಅದಕ್ಕೆ ಪರ್ಯಾಯ ಚಿಕಿತ್ಸೆ ಏನಪ್ಪ ಅಂತಂದರೆ ಥೆರಪಿ ಏನಂದರೆ ಮರ್ಮ ಥೆರಪಿ ಅಂತೇಳಿ.
ಆ ಮರ್ಮ ಥೆರಪಿಯನ್ನು ಹಿಂದೆ ಮಾಡ್ತಾಯಿದ್ರು. ಅದಕ್ಕೆ ಈ ನಾಸಮೂಲ, ನಾಸಮಧ್ಯ, ನಾಸಾಗ್ರ ಇವೆಲ್ಲ ಮರ್ಮ ಪಾಯಿಂಟ್ಸು. ಭ್ರೂ ಅಂತರ, ಭ್ರೂ ಮಧ್ಯ, ಭೂ ಅಗ್ರ ಇದೆಲ್ಲ ಕಣ್ಣಿಗೆ ಸಂರಕ್ಷಣೆ ಮಾಡುವಂಥ ಒಂದು ಸ್ಪೇರ್ ಪಾರ್ಟ್ಸ್ಗಳು ಎಲ್ಲವೆಲ್ಲ ಈ ಜಾಗಕ್ಕೆ ಮಸಾಜ್ ಮಾಡಿ ಕಣ್ಣಿಗೆ ದೃಷ್ಟಿ ತುಂಬ್ತಾಯಿದ್ರು, ಕಣ್ಣಿಗೆ ಏನೇ ತೊಂದರೆ ಇದ್ರು ನಿವಾರಣೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇದಕ್ಕೆ ನಯನ ಮರ್ಮ ಅಂತ ಕರೀತಾರೆ. ಅದಕ್ಕೆ ಲಲಾಟೆ, ನೇತ್ರೆ, ಕರ್ಣೆ, ನಾಸಿಕೋರು ಅಂದರೆ ನಾಸಿಕ ಅಂದರೆ ಮೂರು, ಜಿಹ್ವಾ, ತಾಳು ಅಂದರೆ ಈ ನಾಲಿಗೆ, ಇವೆಲ್ಲ ಕಣ್ಣಿಗೆ ಸಪೋರ್ಟ್ ಕೊಡುವಂಥ ಸರ್ವಾಂಗಗಳು. ಇಲ್ಲಿಗೆ ಮಸಾಜ್ ಮಾಡಿದ್ರೆ, ಮರ್ಮ ಮಾಡಿದ್ರೆ ಕಣ್ಣು ದೃಷ್ಟಿ ಬರುತ್ತೆ ಅಂತೇಳಿ ಮರ್ಮವಿದ್ಯೆಯಲ್ಲಿ ಕೆಲವು ವಿದ್ಯೆಗಳನ್ನು ಹೇಳಿದ್ದಾರೆ. ಅದು ಎಷ್ಟೋ ಜನಕ್ಕೆ ಮರ್ಮವಿದ್ಯೆಯಿಂದ ದೃಷ್ಟಿ ಬಂದಿದೆ ಒಂದು, ಇದು ಆಮೇಲೆ ಮಾತಾಡೋಣ. ಎರಡನೇದು, ಯಾತಕ್ಕೆ ನನಗೆ ಡಯಾಬಿಟಿಸಲ್ಲಿ ಬಂದಾಗ ಕೋಟ್ಯಾಂತರ ಜನ ಡಯಾಬಿಟಿಸ್ ಇದೆ ಆದರೆ ದೃಷ್ಟಿ ಚೆನ್ನಾಗಿದೆ, ಇವ್ರಿಗೆ ದೃಷ್ಟಿ ಹೊಟ್ಟೋಗಿದೆ, ಯಾತಕ್ಕೆ ಹೋಗಿರ್ಬೋದು? ಒಂದು ಡಾಕ್ಟರ್ ಮಿಸ್ಟೇಕ್ ಇರ್ಬೋದು, ಇಲ್ಲ ಆಪ್ರೇಷನ್ ಅದಕ್ಕೆ ಬೇಕಾಗಿಲ್ಲ ಮಾಡಿಬಿಟ್ಟು ಹಾಳು ಮಾಡಿರ್ಬೋದು. ಮೂರನೇದು, ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಸರಿಯಾಗಿ ಮಾಡಿದರೆ ದೃಷ್ಟಿ ಇರ್ತಿತ್ತು, ಸರಿಯಾಗಿ ಮಾಡಿಲ್ವೋ ಏನೋ ಗೊತ್ತಿಲ್ಲ, ಅದು ಅವರುಂಟು ಡಾಕ್ಟ್ರು ಉಂಟು. ಆದರೆ ಈ ಥರ ಮಾಡಿಸ್ಕೋ, ಮಾಡಿಸ್ಕೊಂಡ ಮೇಲೆ ಕಣ್ಣು ಕಾಣದೇ ಇರಲಿ ಅನ್ನೋದಕ್ಕೂ ಒಂದು ವಿಧಿ, ಒಂದು ನಿಯಮ ಇಟ್ಟಿರ್ತಾನೆ. ಅದೇ ಕರ್ಮಸಿದ್ಧ ಅಂತ. ಕರ್ಮಸಿದ್ಧ ಅಂತ ಏನು ಹೇಳುತ್ತೆ ಅಂದರೆ, ಡಯಾಬಿಟಿಕ್ ಬಂದಮೇಲೆ ಕಣ್ಣು ಹೋಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಕಣ್ಣನ್ನು ದೃಷ್ಟಿಹೀನತೆ ಅಂದ ಆಗೋದು ಯಾವಾಗ ಅಂತ ಅಂದರೆ, ಯಾವ ವ್ಯಕ್ತಿ ಯಾವ್ದಾದ್ರು ಒಂದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅವರು ಕುರುಡರಿಗೆ ಮೋಸ ಮಾಡಿ ಅವರ ದ್ರವ್ಯವನ್ನು ಅಪಹರಣ ಮಾಡಿದರೆ ಅಥವಾ ವಶೀಕರಣ ಮಾಡಿಕೊಂಡಿದ್ರೆ, ಆಕ್ರಮ ಮಾಡಿಕೊಂಡಿದ್ರೆ, ಆ ಏಜ್ಗೆ ಸಕ್ಕರೆ ಕಾಯಿಲೆ ಅನ್ನೋದೊಂದು ನೆಪ ಅಷ್ಟೇ, ಆಗ ಆ ನೆಪದ ಮೂಲಕ ದೃಷ್ಟಿ ಹೋಗುತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಅಂಧರಿಗೆ, ಕುರುಡರಿಗೆ ಮೋಸ ಮಾಡಿದರೆ, ಕುರುಡರು ಋಣಬಾಧೆ ನಮ್ಮಲ್ಲಿತ್ತು ಅಂದರೆ, ಕುರುಡರಿಗೆ ಏನಾದರೂ ಕ್ರಯ ವಿಕ್ರಯಗಳಲ್ಲಿ ಏನೋ ದ್ವಂದ್ವ ಮಾಡಿ ಮೋಸ ಮಾಡಿದರೆ ಅವರ ಅಂಧತ್ವ ಇವನಿಗೆ ತಟ್ಟುತ್ತೆ ಅಂತೇಳಿ ಕರ್ಮಸಿದ್ಧ ಅಂತಲೇ ಹೇಳ್ತೆ. ಇದನ್ನೇ ಮನುಶ್ರುತಿನಲ್ಲಿ ಹೇಳ್ತಾರೆ. ಇನ್ನೊಂದು ಪದ್ಮಪುರಾಣದ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಅಂಧರಿಗೆ, ಕುರುಡರಿಗೆ ಯಾವತ್ತೂ ಕೂಡ ನಾವು ಸಹಾಯ ಮಾಡಬೇಕೇ ವಿನಃ ಮೋಸ ಮಾಡಬಾರ್ದು. ಕುರುಡರ ಋಣದಲ್ಲಿ ನಾವು ಇದ್ದಷ್ಟು ಮಹಾಪಾಪ ಅಂತ ಉಲ್ಲೇಖನ ಮಾಡಿದ್ದಾರೆ. ಕುರುಡ್ರಿಗೆ ನಾವೇನಾದ್ರು ಮೋಸ ಮಾಡಿದರೆ, ಈಗ ನಾನು ಓ ಜನ್ಮದಲ್ಲಿ 40ನೇ ವಯಸ್ಸಿನಲ್ಲಿ ಕುರುಡ್ರಿಗೆ ನಾನು ಮೋಸ ಮಾಡಿದ್ದೆ ಯಾವುದೋ ಒಂದು ರೂಪದಲ್ಲಿ, ಅವರು ಕುರುಡ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು ಅಥವಾ ಫ್ರೆಂಡ್ಸೇ ಇರ್ಬೋದು, ಬೇರೆ ಯಾರ್ಯಾರೋ ಆಗಿರ್ಬೋದು, ಕುರುಡ ಒಬ್ಬ ಅಂಗವಿಕಲ, ಕುರುಡ ಅಂದರೆ ಒಬ್ಬ ಅಂಗವಿಕಲ ಅಂತ ಕುರುಡರಿಗೆ ನಾವೇನಾದ್ರು ಜೀವಿತ ಕಾಲದಲ್ಲಿ ಮೋಸ ಮಾಡಿದರೆ ಅವನು ಏನೂ ಮಾಡಲ್ಲ, ಪಾಪ ಕಣ್ಣು ಕಳ್ಕೊಂಡಿರ್ತಾನೆ, ಅವನು ಮನಸ್ಸು ನೋವಿರುತ್ತೆ, ಶಾಪ ಹಾಕಿರ್ಬೋದು, ನೊಂದಿರ್ಬೋದು, ಏನೋ ಒಂದಿರ್ತದೆ, ಅದರದ್ದು ಆತ್ಮದಲ್ಲಿ ಸೇರಿ ಮತ್ತೆ ನಾವು ಎಲ್ಲಿ ಹುಡ್ತೀವೋ, ಬಳ್ಳಾರಿಲಿ ಹುಡ್ಬೋದು, ಹುಬ್ಳಿಲಿ ಹುಡ್ಬೋದು, ಮಂಡ್ಯ, ಮೈಸೂರು, ಬೆಂಗಳೂರು, ಎಲ್ಲಿ ಬೇಕಾದ್ರೂ ಹುಡ್ಬೋದು, ಎಲ್ಲಿ ಹುಟ್ಟಿರ್ತೀವೋ ಆ ಏಜ್ಗೆ ನಾನು 40ನೇ ವಯಸ್ಸಲ್ಲಿ ಓದ್ ಜನ್ಮದಲ್ಲಿ ಮಾಡಿದ್ದು, ಈ ಜನ್ಮದ 40-45ನೇ ವಯಸ್ಸಿಗೆ ನಾನು ಕಾಲಿಟ್ಟಾಗ ಆ ಏಜ್ ತಕ್ಕಂಥ ಅದೇ ತಿಥಿ ವಾರ ನಕ್ಷತ್ರ ಕರ್ಣ ಬಂದಾಗ ಆ ದಶಾಭಕ್ತಿಯೊಳಗೆ ಇದ್ರ ಪಟ್ಟಂತ ನಡೆದ್ಬಿಟ್ಟು ಆಪ್ರೇಷನ್ ಮಾಡೋದು ದೃಷ್ಟಿ ಬರಲ್ಲ, ಅಥವಾ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೂ ದೃಷ್ಟಿ ಬರೋದಿಲ್ಲ ಕೆಲವರಿಗೆ. ಆದ್ದರಿಂದ ಈ ಒಂದು ದೋಷ ಹಿಂದಿನ ಕಾಲದಲ್ಲಿ ಯಾವ ರೀತಿ ನಿವಾರಣೆ ಮಾಡ್ತಿದ್ರು, ಅಂಧರಿಗೆ ಮಾಡಿದಂಥ ದೋಷದಿಂದ ಈ ದೋಷ ಬರುತ್ತದೆ ಒಂದು. ಎರಡನೇದು, ಸೈನ್ಸ್ ಪ್ರಕಾರ ನೋಡಿದಾಗ ನಿದ್ದೆ ಮಾಡಲಿಲ್ಲ, ಸರಿಯಾಗಿ ಊಟ ಮಾಡಲಿಲ್ಲ, ಚಿಂತೆ ಮಾಡಿದ್ರೆ, ತುಂಬ ಸ್ಟ್ರೆಸ್ ಆದಾಗ ಅಥವಾ ಅಸೂಯೆ ದುಃಖ ಜಾಸ್ತಿ ಆದಾಗೆಲ್ಲ ಇದು ಹಾರ್ಮೋನ್ಸ್ ಏರುಪೇರಾಗಿ ಈ ಥರ ಆಗುತ್ತೆ. ಇದನ್ನು ಇವರೊಬ್ಬರೇನೋ ಫೋನ್ ಮಾಡಿ ಕೇಳಿದ್ರು, ಬಟ್ ಬೇಕಾಚೇ ಈ ಥರ ಇದ್ದಾರೆ, ಕೇಳೋಕ್ಕಾಗ್ತಿಲ್ಲ, ಫೋನ್ ಮಾಡೋಕ್ಕಾಗ್ತಿಲ್ಲ, ಬರೆಯೋಕ್ಕಾಗ್ತಿಲ್ಲ. ಅದರಿಂದ ಸರ್ವೇ ಸಾಮಾನ್ಯವಾಗಿ ಡಯಾಬಿಟಿಕ್ ಇರೋರಿಗೆ ಹೋಗ್ತಾ ಹೋಗ್ತಾ ಕಣ್ಣು ದೃಷ್ಟಿ ಕಳ್ಕೊಂಬಿಡ್ತಾರೆ, ಅಥವಾ ಹಗಲೊತ್ತು ಕಾಣುತ್ತೆ ರಾತ್ರೊತ್ತು ಕಾಣಲ್ಲ, ಆ ಥರದ್ದು ಉಂಟು ಕೆಲವರಿಗೆ. ಈ ಥರ ದೋಷ ಇರೋರೇನು ಗಾಬರಿ ಪಡೋದು ಬೇಡ. ನಮ್ಮ ಮನೋಬಲ, ಮನಸ್ಸಿನಲ್ಲಿ ಒಳ್ಳೆ ಬಲ ಇದ್ದು, ದೇಹಬಲ, ದೇಹದಲ್ಲಿ ಒಳ್ಳೆ ತಾಕತ್ತಿತ್ತು ಅಂತಂದರೆ ಎಂಥ ಕಾಯಿಲೆಯನ್ನು ಕ್ಯೂರ್ ಮಾಡ್ಬೋದು, ಎಂಥ ಕಾಯಿಲೆ ಬೇಕಾದ್ರೂ ಕ್ಯೂರ್ ಮಾಡ್ಬೋದು. ಅಸಾಧ್ಯವಾದದ್ದು ಸಾಧ್ಯ ಆಗುತ್ತೆ, ಮನುಷ್ಯನ ವಿಲ್ ಪವರ್ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಮನುಷ್ಯನ ವಿಲ್ ಪವರೇ ದೊಡ್ಡ ಹೀಲಿಂಗ್ ಪವರ್ ಅಂತ, ಮನುಷ್ಯನ ವಿಲ್ ಪವರೇ ಧೈರ್ಯವೇ ಅವನಿಗೆ ದೊಡ್ಡ ಔಷಧಿ ಅಂತ ಚರಕಮುನಿಗಳು ಒಂದು ಕಡೆ ಹೇಳಿದ್ದಾರೆ. ಆದ್ದರಿಂದ ಔಷಧಿಗಿಂತ ನಮ್ಮ ಒಂದು ವಿಲ್ ಪವರ್ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಸರ್ಪದೋಷದಿಂದ ಬರುವಂಥದ್ದು ಕಾರಣ ಇದೆ ಇದಕ್ಕೆ. ಕುರುಡರಿಗೆ, ಅಂಧರಿಗೆ ಮೋಸ ಮಾಡಿದ್ರೆ ಅಥವಾ ಪೂರ್ವ ಜನ್ಮದಲ್ಲಿ ಏನಾದರೂ ಹಾವನ್ನು ತಲೆಯ ಭಾಗದಲ್ಲಿ ಹೊಡೆದಿದ್ದರೆ
ಬ್ರೈನ್ ಟ್ಯೂಮರು ಕಣ್ಣು ದೃಷ್ಟಿದೋಷ ಹೋಗೋದೆಲ್ಲ ಬರ್ತದೆ. ಇಲ್ಲಿ ಡಯಾಬಿಟಿಕ್ ಇದೆ, ಇವ್ರಿಗೆ ಬ್ರೈನ್ ಟ್ಯೂಮರ್ ಇಲ್ಲ. ಸರ್ಪಕ್ಕೆ ಶಿರಭಾಗದಲ್ಲಿ ಏನಾದ್ರು ವಧ ಮಾಡಿದರೆ, ಹಿಂಸೆ ಮಾಡಿದರೆ ಈ ದೋಷ ನೆಕ್ಸ್ಟ್ ಬರ್ತದೆ, ಕಟ್ಟಿಟ್ಟು ಬುತ್ತಿ. ಈ ಎರಡೂ ಕಾನ್ಸೆಪ್ಟ್ಸನ್ನು ನಾವು ತಗೊಂಡು ಒಂದು ಎಲ್ಲಿ ಸರ್ಪ ಸಂಸ್ಕಾರ ವಿಧಿವಿಧಾನದಲ್ಲಿ ಒಂದು ಕಡೆ ಹೇಳ್ತದೆ, ಯಾರಿಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿದ್ದು ಹೋಗ್ತಾ ಹೋಗ್ತಾ ಕಣ್ಣನ್ನೇ ಕಳ್ಕೊಂಬಿಡ್ತಾರೋ, ದೃಷ್ಟಿ ಕಳ್ಕೊಂಬಿಡ್ತಾರೋ, ಅದು ಸರ್ಪದೋಷಕ್ಕೆ ಮತ್ತು ಅಂಗವಿಕಲ ದೋಷದಿಂದ ಬರುವಂಥದ್ದು. ಅಂಗವಿಕಲರಿಗೆ ಮೋಸ ಮಾಡಿದ್ರೆ ಸರ್ಪದೋಷ ಬರುತ್ತೆ, ಕಾಳ ಸರ್ಪಕ್ಕೆ ದೋಷಕ್ಕೆ ಸೇರಿಸಿದ್ದಾರೆ ಅದನ್ನು. ಪರಾಶರ ಮುನಿಗಳು ನಾರದ ಸಮೇತನಲ್ಲಿ ಅಂಗಹೀನರಿಗೆ ಮಾಡಿದಂಥ ದ್ರೋಹ ಮೋಸ ಇದನ್ನೆಲ್ಲ ಏನಾಗುತ್ತೆ ಸರ್ಪದೋಷಕ್ಕೆ, ಕಾಳಸರ್ಪದ ದೋಷಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಅದರಿಂದ ಕಾಳಸರ್ಪ ದೋಷ ಇದ್ದಲ್ಲಿರೋರು ಡಯಾಬಿಟಿಕ್ ಬಂದಾಗ ಈ ಥರದ್ದು ಬರೋ ಚಾನ್ಸಸ್ ಉಂಟು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಅದಕ್ಕೆ ಕಾಳಸರ್ಪ ದೋಷ ಅಂಗವಿಕಲರಿಗೆ ಆಗಿರೋ ಒಂದು ಮೋಸ ದ್ರೋಹ, ಅದಕ್ಕೆ ಇವಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನು ಮಾಡಬೇಕು, ಅನಂತ ಅಂತ ಒಂದು ಸರ್ಪ ಇದೆ, ಆ ಸರ್ಪದೇವತೆ ಮತ್ತು ರಕ್ತಾಕ್ಷಿ ಅಂತ ಒಂದು ದೇವರು, ಅದು ಅನಂತನ ಒಂದು ಪತ್ನಿಯ ಸ್ವರೂಪ ಅಂತ. ಅದರಿಂದ ಬಲಗಣ್ಣು ಎಡಗಣ್ಣು ಅನಂತ ರಕ್ತಾಕ್ಷಿ ಈ ಎರಡಕ್ಕೂ ಕೂಡ ನಾವು ಏಕಕಾಲದಲ್ಲಿ ಜಪ ಮಾಡೋದ್ರಿಂದ ಅವನಿಗೆ ಕಣ್ಣಿನ ದೃಷ್ಟಿ ಮತ್ತೆ ಬರ್ಬೋದು, ಡಯಾಬಿಟಿಸ್ ಕಮ್ಮಿಯಾಗಿ ಮತ್ತೆ ಚೇತನಾಶಕ್ತಿ ದುಷ್ಟಶಕ್ತಿ ಬರ್ಬೋದು ಅಂತಾರೆ. ಅದಕ್ಕೆ ಎಡಗೈನಲ್ಲಿ ಕುಂಚಿತ ಪತಾಕ, ಇದು ಸರ್ಪಶಿರ ಅಂತೇಳಿ ಹಾವಿನ ಹೆಡೆ ಥರ ಎಡಗೈನಲ್ಲಿ, ಇದು ರಕ್ತಾಕ್ಷಿ ಅಂತೇಳಿ. ಬಲಗೈನಲ್ಲಿ ಅದೇ ಥರ ಸರ್ಪ ಹಾವಿನ ಹೆಡೆ ಮಾಡಿ ಹೀಗಿಟ್ಕೊಂಡು ಓಂ ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್ ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ. ಓಂ ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್ ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ. ಓಂ ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್ ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ. ಓಂ ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ ತನ್ನೋ ಅನಂತ ಪ್ರಚೋದಯಾತ್ ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ ಅಂತ ಹೇಳಿ, ಎಡಗೈನಲ್ಲಿ ರಕ್ತಾಕ್ಷಿ ಅನಂತನ ಹೆಂಡತಿ, ಬಲಗೈನಲ್ಲಿ ಅನಂತ, ಇದು ಅನಂತ ಅಂದರೆ ಒಂದು ದೊಡ್ಡ ಸರ್ಪ, ಅದ್ರ ಮೇಲೆ ಭಗವಂತ ಮಹಾವಿಷ್ಣು ಮಲಗಿರ್ತಾನೆ, ಅದಕ್ಕೆ ಅವನು ಅನಂತ ಪದ್ಮನಾಭ ಅಂತ ಕರೆಯೋದು. ಈ ಬಲಗೈಯಲ್ಲಿ ಅನಂತನನ್ನು ಗಂಡು ಸರ್ಪ, ಇಲ್ಲಿ ಸ್ತ್ರೀ, ಇದಿಟ್ಕೊಂಡು ಹೀಗೆ ರಕ್ತವರ್ ನೇತ್ರಾಯ ಧೀಮಹಿ, ರಕ್ತ ಕಣ್ಣೇ ರಕ್ತದಲ್ಲಿದೆಯಂತೆ, ರಕ್ತದಿಂದ ಮಾಡಿರುವಂಥ ನೇತ್ರ. ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ, ಜಿಹ್ವಾ ಅಂದರೆ ನಾಲಿಗೆ, ಟಂಗ್, ಆ ನಾಲ್ಗೆನೇ ವಿಷ ಇರೋವಂಥದ್ದು, ಆ ನಾಲ್ಗೆಲೇ ವಿಷ ತುಂಬಿರುವಂಥದ್ದು. ಅಂಥ ಅನಂತ ನನಗೆ ಒಳ್ಳೆಯ ಶಕ್ತಿ ದಿಶಕ್ತಿ ಕೊಟ್ಟು, ತೇಜಸ್ಸನ್ನು ಕೊಟ್ಟು, ಕಣ್ಣಿಗೆ ಶಕ್ತಿ ಕೊಡುವಂಥ. ಓಂ ರಕ್ತಾಕ್ಷಿ, ರಕ್ತಗಳನ್ನೇ ಕಣ್ಣೇ ರಕ್ತ ಇರುವಂಥದ್ದು, ಕಣ್ಣಿನ ರಕ್ತ, ರಕ್ತದಲ್ಲಿ ಕಣ್ಣಲ್ಲಿ ತುಂಬ ರಕ್ತ ತುಂಬಿರುವಂಥದ್ದು ರಕ್ತಾಕ್ಷಿ, ಅಕ್ಷಿ ಅಂದರೆ ಕಣ್ಣು, ರಕ್ತಾಕ್ಷಿ ಯೋಗಿನ್ಯೈ ನಮಃ ಹೆಂಡತಿ. ಅದರಿಂದ ಅನಂತ ಅನಂತನ ಪತ್ನಿ, ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ. ಕಣ್ಣಿಗೆ ಚೆನ್ನಾಗಿ ರಕ್ತ ಹರಿಯುತ್ತೆ, ರಕ್ತ ಚೆನ್ನಾಗಿ ಹರಿದಷ್ಟು ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ. ರಕ್ತ ನೇತ್ರಾಯ ವಿದ್ಮಹೇ ವಿಷ ಜಿಹ್ವಾಯ ಧೀಮಹಿ ತನ್ನೋ ಅನಂತಃ ಪ್ರಚೋದಯಾತ್ ಓಂ ರಕ್ತಾಕ್ಷಿ ಯೋಗಿನ್ಯೈ ನಮಃ. ಈ ಎರಡು ಮಂತ್ರ ಹೇಳಬೇಕು. ಇದು ಸರ್ಪೋಪನಿಷತ್ತು ಮತ್ತು ಸರ್ಪ ಸಂಸ್ಕಾರದಲ್ಲಿ ಮಾಡುವಂಥ ವಿಶೇಷ. ಅದರಿಂದ ಹಾವಿಗೆ ರಕ್ತ ತಲೆ ಮೇಲೆ ಕಣ್ಣಿನ ಭಾಗದಲ್ಲಿ ಹೊಡೆದಿದ್ರೆ ಬ್ರೈನ್ ಟ್ಯೂಮರು ಕಣ್ಣು ದೃಷ್ಟಿ ಹೋಗುತ್ತೆ. ಎರಡನೇದು ಕುರುಡರಿಗೆ ಮೋಸ ಮಾಡಿದರೆ ಈ ಅನಂತ ಕಾಳ ಸರ್ಪದೋಷದಲ್ಲಿ ನರಳುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ತಾಯಿಗೂ ಕೂಡ ನಾವು ಊಟ ಹಾಕದೆ ಹಿಂಸೆ ಕೊಟ್ಟಿದ್ರೆ, ಅಮ್ಮಂಗೆ ಬೈದಿದ್ರೆ, ಹೊಡೆದಿದ್ರೆ, ಮನೆಯಿಂದ ಹೊರಗೆ ಹಾಕಿದ್ರೆ, ವೃದ್ಧಾಶ್ರಮ ತೊಗೊಂಡು ಬಿಟ್ಟುಬಿಟ್ಟಿದ್ರೆ ಅವ್ರಿಗೆ ಈ ಥರ ದೋಷದಲ್ಲಿ ತುತ್ತಾಗ್ತಾರೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಅದರಿಂದ ಇದು ಡಾಕ್ಟರ್ಗೆಲ್ಲೂ ಆಗಲಿಲ್ಲ ಅಂದರೆ ಕರ್ಮ ಮುಖಾಂತರ ತೀರಿಸಬೇಕು ಇದು ಕಾಯಿಲೆ. ನಾಲ್ಕು ಸಲ ಆಪರೇಷನ್ ಮಾಡೋ ಕೂಡ ಅದು ಕಣ್ಣು ದೃಷ್ಟಿ ಬಂದಿಲ್ಲ. ಈ ಅನಂತ ಅನಂತನ ಹೆಂಡತಿ ಮುಖಾಂತರ ಬಲಗೈ ಬಲಗಣ್ಣು ಎಡಗಣ್ಣಿಗೂ ಕೂಡ ಅನಂತ ರಕ್ತಾಕ್ಷಿ ಆಶೀರ್ವಾದ ಆಯಿತು ಅಂದರೆ ಎಂಥ ಮಂತ್ರದಲ್ಲಿ ಎಂಥ ಪವಾಡ ಮಾಡ್ಬೋದು. ಔಷಧಿಲೂ ಇಲ್ದೋರುವಂಥದ್ದು, ತಿನ್ನೋ ಆಹಾರ ಪದಾರ್ಥದಲ್ಲಿ ಇಲ್ದೋರುವಂಥದ್ದು ವಿಶೇಷವಾಗಿ ಈ ಮಂತ್ರಶಕ್ತಿಯಿಂದ ಪವಾಡ ಆಗೋದು ಸಾಧ್ಯತೆ ಉಂಟು. ಶ್ರದ್ಧಾ ಭಕ್ತಿಯಿಂದ ನಂಬಿ ಪ್ರಾರ್ಥನೆ ಮಾಡಿ ಜಪ ಮಾಡಿದ್ದೆ ಆದರೆ ಈ ದೋಷ ತೆಗಿಬೋದು ಅನ್ನೋದು ನನ್ನ ಸಂದೇಶ. ಬಹುಶಃ ಈ ಥರದವ್ರಿಗೆ ಭಾಳಷ್ಟು ಜನಕ್ಕಿದೆ ಈ ಕಾಯಿಲೆ, ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಕಂಪ್ಯೂಟರ್ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ರೆಸ್ಟ್ಲೆಸ್ಸು, ನಿದ್ದೆ ಇಲ್ಲ, ಊಟ ಸೇವಿಗೆ ಸರಿಯಾಗಿ ಮಾಡಲ್ಲ,
ಭಾಳಷ್ಟು ಈಗ ಡಯಾಬಿಟಿಸ್ ಬರುತ್ತೆ. ಡಯಾಬಿಟಿಸಿಂದ ಸೈಡ್ ಎಫೆಕ್ಟ್ ಇದು. ಇದರ ಜೊತೆಗೆ ಈ ದೋಷ ಜಾತಕದಲ್ಲಿರ್ತದೆ. ಇದನ್ನೆಲ್ಲ ತೀರಿಸ್ಕೊಳ್ಬೇಕು ಅಂದರೆ ದೈವಶಕ್ತಿ ಒಂದೇ ಕಾರಣ ಇದು. ಅದಕ್ಕೆ ತಂತ್ರ ಏನು ಮಾಡಬೇಕು, ಈ ಮಂತ್ರ ಹೇಳಿಕೊಂಡು ಸಾಧುವಾದಷ್ಟು ನಾಗದೇವತೆಯರು ವಾಸಸ್ಥಳಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಅದು ಉತ್ತ ಆಗಿರ್ಬೋದು ಅಥವಾ ವಿಗ್ರಹ ಇರ್ಬೋದು. ಅದಕ್ಕೆ ಒಂದು ಸುಮಾರು ಒಂದು 108 ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಕಂಡು ಬರುತ್ತೆ. ಇದ್ರ ಜೊತೆಗೆ ಚಕ್ಷೋಪನಿಷತ್ ಅಂತೇಳಿ ಅದು ಎಲ್ಲ ಕಡೆ ಸಿಗುತ್ತೆ ಅಂಗಡೀಲಿ, ಅದನ್ನು ಪಠಣೆ ಮಾಡಬೇಕು. ಆದಿತ್ಯ ಹೃದಯಮನ ಹೇಳಬೇಕು. ಇದೆ ತಂತ್ರ, ಸರ್ಪದೇವತೆಗೆ ಪ್ರದಕ್ಷಿಣೆ, ಮಂತ್ರ ನಾನು ಹೇಳಿದ್ದು, ತಂತ್ರ ಪ್ರದಕ್ಷಿಣೆ ಮಾಡಬೇಕು. ಇನ್ನೊಂದು ವಿಶೇಷಪ್ಪ ಏನಂತಂದರೆ ಸದಾ ಸುಬ್ರಹ್ಮಣ್ಯನ ಧ್ಯಾನ ಮಾಡದೆ ಇದಕ್ಕೆ ಫಲಪ್ರಾಪ್ತಿ ಆಗೋದು. ಆದ್ದರಿಂದ ಇದನ್ನು ಮಾಡಿ ನೋಡಿ. ಈ ಥರ ದೋಷ ಯಾರಿಗಿದೆಯೋ ಈಗಲೇ ಅದು ಎಚ್ಚರಿಸ್ಕೊಳ್ಳಿ. ಪೂರ್ತಿ ಕಣ್ಣು ಕುರುಡಾಗೋಕ್ಕೆ ಮುಂಚೆನೇ ಅರ್ಧ ಕಾಣ್ತಾ ಇದೆ, ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಅನ್ನೋರು ಇದು ಮಂತ್ರ ಜಪ ಮಾಡೋದ್ರಿಂದ ಹೆಚ್ಚೆಚ್ಚಿಗೆ ದೃಷ್ಟಿ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಇದನ್ನು ಮಾಡಿ ಅಂತ ನಾನು ಈ ಸಂಚಿಕೆ ಎಲ್ಲರಿಗೂ ಹೇಳ್ಕೊತೀನಿ. ನಾನು ಇದೇ ಅಕ್ಟೋಬರ್ನಲ್ಲಿ 22, 23, 24 ತಾರೀಕು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು, ಶತ್ರುಬಾಧೆ, ದೃಷ್ಟಿ ದೋಷ, ಕಣ್ದೃಷ್ಟಿ ದೋಷ ಇದೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ತೆಗೆದಾಕೋದು ಹೇಗೆ, ನೀವು ಕಲಿತು ಇನ್ನೊಬ್ರಿಗೆ ತೆಗೆಯೋ ವಿಧಾನ ಹೇಗೆ ಮಾಡಬೇಕು ಅನ್ನೋದನ್ನು 3 ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ನೀವು ನನ್ನ ಜೊತೆಲೇ ಇದ್ದು 3 ದಿವಸ ಅದನ್ನು ಕಲಿಯುವಂಥ ಒಂದು ವಿದ್ಯೆ, ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ದೀಕ್ಷೆ ಮುಖೇನ ಎಂತಿಂಥ ವೆರೈಟಿ ಆಫ್ ಮಾಟಮಂತ್ರ ಬಾನಾಮತಿ ಇರ್ಬೋದು, ದುಷ್ಟಶಕ್ತಿ ಬಾಧೆ ಇರ್ಬೋದು, ವಿಚಿತ್ರವಾದ ಮಾಟಮಂತ್ರ ಪ್ರಯೋಗ ನಡೆದಿದ್ರು ಕೂಡ ಕ್ಷಣ ಮಾತ್ರ ಅದು ತೆಗೆದುಹಾಕಿ ನಾವು ಅದರ ಮುಕ್ತರಾಗೋ ವಿಧಿವಿಧಾನ ನಾನು ಕಲಿಸ್ತಾ ಇದ್ದೀನಿ. ನೆಗೆಟಿವ್ ಎನರ್ಜಿ ತೆಗೆಯೋದು ಹೇಗೆ ಅಂತೇಳಿ ಆಸಕ್ತಿ ಇರುವಂಥ ನಮ್ಮ ಸ್ಕ್ರೀನ್ಗೆ ಬರೋ ನಂಬರ್ಗೆ ಕರೆ ಮಾಡಿ ಬೆಳಿಗ್ಗೆ 9-5 ಗಂಟೆ ಒಳಗೆ ನಿಮಗೆ ಎಲ್ಲ ಡೀಟೇಲ್ಸು ಕೊಡ್ತಾರೆ. ಯಾರು ನಮ್ಮ ಹಳೆ ಎಪಿಸೋಡ್ಸ್ ನೋಡಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಅದಕ್ಕೆ ಜೊತೆಗೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಂತ ಫೇಸ್ಬುಕ್ಕಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಇದೆ. SSPK ಜ್ಞಾನೋದಯ ಅಂತ ಇನ್ನೊಂದು ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ನಲ್ಲಿ ಮ್ಯೂಸಿಕ್ ಚಾನಲ್ ಮಾಡಿದ್ದೀವಿ, ಅದನ್ನು ಕೂಡ ಆನಂದಿಸಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.